ನಾಯಕರ ಫೋನ್ ಕದ್ದಾಲಿಕೆ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಎಸ್, ಕಾಂಗ್ರೆಸ್ ನಾಯಕರ ಫೋನ್ ಕದ್ದಾಲಿಕೆ ಮಾಡಲಾಗ್ತಾ ಇದೆ ಅಂತ ಇನ್ನು ಬೆಂಗಳೂರಿನಲ್ಲಿ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಮಿತ್ ಶಾ ಸೂಚನೆ ಮೇರೆಗೆ ಫೋನ್ ಕದ್ದಾಲಿಕೆ ನಡೆಸಲಾಗ್ತಾ ಇದೆ, 100ಕ್ಕೂ ಹೆಚ್ಚು ಕಾಂಗ್ರೆಸ್ ನಾಯಕರ ಫೋನ್ ಕದ್ದಾಲಿಕೆ ಮಾಡಲಾಗಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ಹತ್ತಿರ ಬರ್ತಾ ಇದ್ದಾಗೆ ನಾನು ಸುಮಾರು ಒಂದು 7-8 ತಿಂಗಳು ಮುಂಚೆನೆ ಹೇಳಿದ್ದೆ, ಕೇಂದ್ರ ಸರ್ಕಾರದವರು ಅಧಿಕಾರ ದುರುಪಯೋಗ ಮಾಡಿಕೊಂಡು ಟೆಲಿಫೋನ್ ಕದ್ದಾಲಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ. ಈಗಲೂ ಕೂಡ ನಿರಂತರವಾಗಿ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳ ಟೆಲಿಫೋನ್ ಕದ್ದಾಲಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರುಗಳು ಟೆಲಿಫೋನ್ ಕದ್ದಾಲಿಕೆ ಮಾಡಿ ನಾವು ಸ್ಟ್ರಾಟಜಿ ಮಾಡೋದನ್ನು ಕೂಡ ಕದ್ದು ಕೇಳುವಂಥ ಕೆಲಸ ಇವತ್ತು BJPಯವರು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನಂದರೆ ಅವರಿಗೆ 60 ಸ್ಥಾನಗಳಿಗಿಂತಲೂ ಹೆಚ್ಚು ಸ್ಥಾನ ಬರೋದಿಲ್ಲ. ಹೇಳಿದಾದರೂ ಮಾಡಿ ಕುತಂತ್ರ ಮಾಡಿ ಅಧಿಕಾರ ಹಿಡಿಯಬೇಕು ಅನ್ನೋದು ಒಂದೇ ಅವರ ಗುರಿ. ಸುಮಾರು 3 ತಿಂಗಳಿಂದ ಕೂಡ 14 ಗಂಟೆ ಕಾಲ ಪ್ರತಿದಿನ 16 ಗಂಟೆ ಟೆಲಿಫೋನ್ ಕದ್ದಾಲಿಕೆ ಮಾಡ್ತಾರೆ. ಅದರಿಂದ ಗುಜರಾತಿಂದ ಕರ್ಕೊಂಬಂದಿದ್ದಾರೆ, ಗುಜರಾತ್ ಮತ್ತು ಜೈಪುರದಿಂದ ಕರ್ಕೊಂಬಂದಿದ್ದಾರೆ. ಕರ್ಕೊಂಬಂದು ಇಲ್ಲಿರ್ತಕ್ಕಂಥ BJP ಮತ್ತು RSSನ ಕನ್ನಡ ಬರ್ತಾ ಇರ್ತಕ್ಕಂಥ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇದು ಟೆಲಿಫೋನ್ ಕದ್ದಾಲಿಕೆ ಒಂದು. ಎರಡನೇದಾಗಿ ರೈಟ್ಸ್ ಮಾಡ್ತಿರೋದು ಇನ್ಕಮ್ ಟ್ಯಾಕ್ಸ್ನವರು, ಅವ್ರಿಗೆ ಯಾರ್ಯಾರು ಇನ್ಕಮ್ ಟ್ಯಾಕ್ಸು ರಿಟರ್ನ್ಸು ಪ್ರತಿ ವರ್ಷ ಸಲ್ಲಿಸ್ತಾರೋ ಅದನ್ನು ರೈಟ್ ಮಾಡುವಂಥ ಅಧಿಕಾರ ಅವ್ರಿಗಿದ್ದೇ ಇರುತ್ತೆ. ಆದರೆ ಚುನಾವಣೆ ದೃಷ್ಟಿ ಇಟ್ಕೊಂಡು ಇವತ್ತು ಎಲ್ಲ ಕಡೆ ತಮ್ಮ ತಾಲೂಕು ದೊಡ್ಡ ದೊಡ್ಡ ಉದ್ಯಮಿಗಳೆಲ್ಲ ಸಣ್ಣ ಪುಟ್ಟ ಕಾಂಗ್ರೆಸ್ನ ಮುಖಂಡರುಗಳ ಮನೆಗಳು ಕೂಡ ಇವತ್ತು ನಾಯಕರ ಫೋನ್ ಕದ್ದಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದಿನಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ಏನು BJPಯಿಂದ ಕಾಂಗ್ರೆಸ್ ನಾಯಕರ ಫೋನ್ ಕದ್ದಾಲಿಕೆ ಮಾಡಲಾಗ್ತಾ ಇದೆ ಅಂತ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಏನು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ, ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಏನಿದೆ? ಪ್ರತಿಭಾ, 2018ರ ವಿಧಾನಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದೆ. ಈ ನಿಟ್ಟಿನಲ್ಲಿ ರಾಜಕೀಯ ಪಕ್ಷದ ನಾಯಕರು ಆರೋಪಗಳು ಪ್ರತ್ಯಾರೋಪಗಳು ಕಾಮನ್ ಆಗಿಬಿಟ್ಟಿದೆ. ಆದ್ರೆ ಇವತ್ತು ಗೃಹ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಒಂದು ಗಂಭೀರವಾದಂತಹ ಆರೋಪ ಮಾಡಿದ್ರು. ಬೆಂಗಳೂರಿನ KPCC ಕಚೇರಿಯಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಮಲಿಂಗಾರೆಡ್ಡಿ, ಮುಖ್ಯವಾಗಿ ಕಾಂಗ್ರೆಸ್ ನಾಯಕರ ಟೆಲಿಫೋನ್ ಕದ್ದಾಲಿಕೆ ನಡೀತಿದೆ, ಅದು ಹಲವು ತಿಂಗಳಿಂದ ನಡೀತಿದೆ ಅನ್ನುವಂತಹ ಆರೋಪವನ್ನ ಪುನರುಚ್ಚರಿಸಿದ್ದಾರೆ. ಇದರ ಮುಖ್ಯ ವಿಚಾರವನ್ನ ನಾವು ಗಮನಿಸಬೇಕಾಗುತ್ತೆ ಪ್ರತಿಭಾ. ಕಾಂಗ್ರೆಸ್ ನಾಯಕರ ಮೇಲೆ IT ದಾಳಿ ನಡೆಯುವುದಕ್ಕೆ ಈ ಟೆಲಿಫೋನ್ ಕದ್ದಾಲಿಕೆಯನ್ನ ಬೆಳೆಸಿಕೊಳ್ಳಾಗ್ತದೆ. ಅಂದ್ರೆ ಕಾಂಗ್ರೆಸ್ ನಾಯಕರು ಯಾರೆಲ್ಲ ಇದ್ದಾರೆ, ಅವರ ಬೆಂಬಲಿಗರು ಯಾರು, ಆಪ್ತರು ಯಾರು ಅನ್ನೋದ್ರ ಬಗ್ಗೆ ಟೆಲಿಫೋನ್ ಕದ್ದಾಲಿಕೆಯ ಮೂಲಕ ಮಾಹಿತಿಗಳನ್ನ ಪಡೆಯುತ್ತಿದ್ದಾರೆ. ಆ ಮಾಹಿತಿಯನ್ನ ಪಡೆದು ತದನಂತರ IT ಇಲಾಖೆಯನ್ನ ದುರುಪಯೋಗಪಡಿಸಿಕೊಂಡು ದಾಳಿಯನ್ನ ನಡೆಸಲಾಗ್ತದೆ ಅನ್ನುವಂತಹ ಆರೋಪ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದ ಮೊರೆ ಹೋಗ್ತೀವಿ ಅನ್ನುವಂತಹ ಮಾತನ್ನು ಸಹ ಹೇಳಿದ್ದಾರೆ. ಇನ್ನು ಚುನಾವಣಾ ಪ್ರಚಾರದ ಬಿರುಸಿನಲ್ಲಿ BJPಯ ನಾಯಕರು ರಾಜ್ಯದ ಸಾಮಾಜಿಕ ಜಾಲತಾಣ ಅಂದ್ರೆ TV ಹಾಗೂ ಪೇಪರ್ ಮುದ್ರಣ ಮಾಧ್ಯಮವನ್ನ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಕಾನೂನಾತ್ಮಕವಾಗಿಯೂ ಸಹ ಕೆಲವು ತಪ್ಪು ಮಾಹಿತಿಗಳನ್ನ ಅದರಲ್ಲೂ ಹಸಿ ಸುಳ್ಳುಗಳನ್ನ ಹೇಳೋದ್ರಲ್ಲಿ BJP ನಾಯಕರು ಮುಂದಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಈ ಎಲ್ಲಾ ಆರೋಪಗಳಿಗೆ ಪ್ರತ್ಯಾರೋಪವಾಗಿ ಹಾಗೂ ಪ್ರತಿಕ್ರಿಯೆ ನೀಡುವ ಅಂತಿನಲ್ಲಿ ಕಾಂಗ್ರೆಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಮತ್ತಷ್ಟು ಜಾಹೀರಾತುಗಳನ್ನ ನೀಡುವುದು ಹಾಗೂ ಈ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗಕ್ಕೆ ಇಂದು ಸಂಜೆ 5:30ಕ್ಕೆ ದೂರನ್ನ ಸಹ ದಾಖಲು ಮಾಡಲಿದ್ದಾರೆ ಪ್ರತಿಭಾ.
ನಂದಿನಿ, ಈಗ ರಾಮಲಿಂಗಾರೆಡ್ಡಿ ಅವರು ಹೇಳಿರುವ ಹಾಗೇನೆ ಗುಪ್ತಚರ ಇಲಾಖೆಯಿಂದ ಈ ಒಂದು ಮಾಹಿತಿ ಖಚಿತವಾಗಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಏನಾದರೂ ರಾಮಲಿಂಗಾರೆಡ್ಡಿ ಅವರು ಮಾಡಿರುವಂತಹ ಆರೋಪ ಸಾಬೀತಾದಲ್ಲಿ ಮುಂದಿನ ದಿನಗಳಲ್ಲಿ ಏನೋ ಜನರ ವಿಶ್ವಾಸ ಗಳಿಸೋದಿರಲಿ, ಬಿಜೆಪಿಗೆ ಬಹುದೊಡ್ಡ ಹಿನ್ನಡೆ ಅಂತ ಅನ್ಸಲ್ವಾ ಈ ಒಂದು ಪ್ರಕರಣ ಇಷ್ಟು ಮಟ್ಟಿಗೆ ತಿರುವನ್ನ ಪಡೆದುಕೊಳ್ತಾ ಇರೋದು? ಚುನಾವಣೆ ಸಮಯದಲ್ಲಿ ಗಾಳಿಯಲ್ಲಿ ಗುಂಡಾರಿಸೋದನ್ನ ಎಲ್ಲಾ ರಾಜಕಾರಣಿಗಳು ಮೈಗೂಡಿಸಿಕೊಂಡಿರ್ತಾರೆ, ಆರೋಪಗಳನ್ನ ಮಾತಾಡಿ ರನ್ಔಟ್ ಆಗಿರ್ತಾರೆ. ಹಾಗಾಗಿ ಆರೋಪಗಳು ತೀರ್ಮಾನವಾಗಿ ಮತ್ತಷ್ಟು ತಿರುವು ಪಡೆಯೋದಕ್ಕೆ ಸಾಕಷ್ಟು ಸಮಯ ಇರುತ್ತೆ. ಹಾಗಾಗಿ ಆರೋಪಗಳಿಗೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ. ಬಿಜೆಪಿ ನಾಯಕರ ಆರೋಪಗಳನ್ನ ಮತದಾರರು ಪರಿಗಣಿಸೋದಿಲ್ಲ ಅನ್ನುವಂತಹ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಆದರೂ ಸಹ ಮುಂದಿನ ದಿನಗಳಲ್ಲಿ ತಾವು ಇದಕ್ಕೆ ಪ್ರತ್ಯಾರೋಪಕ್ಕೆ ಉತ್ತರವಾಗಿ ಸಾಕಷ್ಟು ಪತ್ರಿಕಾ ಹೇಳಿಕೆಗಳನ್ನ ಜಾಹೀರಾತುಗಳನ್ನ ನೀಡಿ ಇದಕ್ಕೆ ಸ್ಪಷ್ಟವಾದಂತಹ ಚಿತ್ರಣ ನೀಡ್ತೀವಿ ಅನ್ನುವಂತಹ ಸ್ಪಂದನೆಯನ್ನ ಸಹ ನೀಡಿದ್ದಾರೆ ಪ್ರತಿಭಾ. ಓಕೆ ನಂದಿನಿ, ಧನ್ಯವಾದ ನಿಮ್ಮೆಲ್ಲ ಡೀಟೈಲ್ಸ್ಗಾಗಿ.